ಆಸ್ತಿ ವಿಚಾರವಾಗಿ ಜಗಳ ಶುರು ಆಗ್ತಾ ಇರೋದು, ಅವ್ರ ನರೇಶ್ವರ ಹತ್ರ ಆಸ್ತಿ ಇದೆ, ಸೊ ಹಾಗಾಗಿ ಕಚ್ಚಾಟಗಳು ನಡೀತಾ ಇರತಕ್ಕಂಥದ್ದು ಮಾತುಕತೆ ಪಾತ್ರಗಳು ಬರ್ತಾ ಇದೆ ಸರ್. ಸರ್, ಆಸ್ತಿ ಅಂದ್ರೆ ಇವಾಗ ನನ್ನ ಮಗ ವಾರಿಸ್ತಾರ, ಅದಕ್ಕೆ ನಾವು ಕಚ್ಚಾಡ್ಬೇಕಾಗಿದ್ದ ಕೆಲಸ ಇಲ್ಲ. ಅವನಿಗೆ ಲೀಗಲ್ ರೈಟ್ ಇದೆ, ಅವನಿಗೆ ಬರೋದು ಬರುತ್ತೆ. ಅದಕ್ಕೆ ನಾವು ಕಚ್ಚಾಡ್ಬೇಕಂತ ಇದ್ರೆ ನಾವು 10 ವರ್ಷದ ಹಿಂದೆನೆ ಕಚ್ಚಾಡ್ತಾ ಇದ್ದೀವಿ. ಇಲ್ಲ, ನಮ್ಮ ಅತ್ತೆ ಅವ್ರು ಹೋದಾಗಲೇ ಕಚ್ಚಾಡ್ತಿದ್ವಿ. 3 ವರ್ಷ ಆಯ್ತಲ್ವ ನಮ್ಮ ಅತ್ತೆ ಅವ್ರು ಹೋಗಿ, ಆ 3 ವರ್ಷದ ಅವ್ರು ಹೋದ ತಕ್ಷಣನೇ ಕಚ್ಚಾಡ್ತಾ ಇದ್ವಿ. ಎಲ್ಲೂ ಹಣಕಾಸಿನ ವಿಚಾರನೇ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ಅವ್ರಂತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಇದು ಮಾಡ್ತಾಳೆ, ಅದು ಮಾಡ್ತಾಳೆ ಅಂತ. ಸರ್, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇಷ್ಟು ದಿನ ಬೇಕಾಗಿತ್ತಾ? ನನ್ನ ಗಂಡ ಯಾರ್ಯಾರ ಜೊತೆ ಇದ್ದಾನೆ, ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಏನಕ್ಕಿದ್ದೆ ಸರ್? ನಾನು ಪಬ್ಲಿಕಲ್ಲಿ ಬಂದು ಆವತ್ತೇ ನಾನು ಮಾತಾಡ್ಬೋದಾಗಿತ್ತು, ನಾನು ಮೀಡಿಯಾಗೆ ಬಂದು ಮಾತಾಡ್ಬೋದಾಗಿತ್ತು. ಒಂದು ಮನೆ ಸಂಸಾರ ನಂದು, ನನ್ನ ಮನೆ ಗುಟ್ಟು ಹೊರಗೆ ಹೋಗ್ಬಾರ್ದು, ನಮ್ಮ ಅತ್ತೆಗೆ ಕೊಟ್ಟಿರೋ ಪ್ರಾಮಿಸ್ ಅಂತ ಸುಮ್ಮನೆ ಇದ್ದೀನಿ ಸರ್. ನನಗೇನು ಸರ್ ಇವಾಗ ಹಣ ಪ್ರಾಮಿಸ್ ಅಂದರೆ ಈ ಮನೆ ಬಿಟ್ಟು ಹೋಗಬೇಡ, ಮಗು ಭವಿಷ್ಯ ಹಾಳಾಗುತ್ತೆ. ನೀನು ಮನೆ ಬಿಟ್ಟು ಹೋದರೆ ದುಷ್ಟಶಕ್ತಿಗಳು ಮನೆ ಒಳಗಡೆ ಬರುತ್ತೆ ಅಷ್ಟೇ. ಮನೆ ಕಾಯಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.